ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಈಗ ನಾವು ಷರಷಟ್ಪದಿಯ ಭಾಗ ಎರಡರ ವಿಡಿಯೋವನ್ನು ಈಗ ನೋಡ್ತಾ ಇದ್ದೀವಿ ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಿ ಎ ನಾಲ್ಕನೇ ಸೆಮಿಸ್ಟರ್ನಲ್ಲಿ ಕನ್ನಡ ಹೆಚ್ಚಿಕವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಮಾಡಲ್ಪಟ್ಟ ವಿಡಿಯೋ ಆಗಿದೆ ಇದು ಮೂವತ್ತೊಂದನೇ ಸೆಷನ್ ಆಗಿರ್ತದೆ ನಾನು ಪ್ರೊಫೆಸರ್ ಮಲ್ಲಪ್ಪ ಟಿ ಹೊಸೂರು ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೆರೂರು ತಾಲೂಕು ಬಾದಾಮಿ ಜಿಲ್ಲೆ ಬಾಗಲಕೋಟೆ ಈಗಾಗಲೇ ನಾವು ನೋಡಿದ್ದೀವಿ ಷಟ್ಪದಿ ಅಂದ್ರೇನು ಷಟ್ಪದಿಯ ಸಾಮಾನ್ಯ ಲಕ್ಷಣ ಏನು ಸಾಮಾನ್ಯ ಲಕ್ಷಣಗಳೇನು ಅವುಗಳನ್ನು ನೋಡಿದ್ದೀವಿ ಷರಷಟ್ಪದಿಯ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಈ ಹಿಂದಿನ ಅವಧಿಯೊಳಗ ವಿಡಿಯೋದೊಳಗ ತಿಳಿದುಕೊಂಡಿದ್ದೀವಿ ಹಾಗಿದ್ರೆ ಷರಷಟ್ಪದಿ ಅನ್ನೋದೇನಿದೆ ಇದು ಏನಾಗ್ತದೆ ಇದ್ರ ಲಕ್ಷಣ ಏನು ಅನ್ನೋದನ್ನು ಷರಷಟ್ಪದಿಯ ಲಕ್ಷಣವನ್ನು ಗುಣಚಂದ್ರ ತನ್ನ ಛಂದಸ್ಸಾರ ಅನ್ನುವಂಥ ಕೃತಿಯಲ್ಲಿ ಒಂದು ಸೂತ್ರವನ್ನು ಹಾಕಿದ್ದಾನೆ ಅದನ್ನು ಈಗ ನೋಡಿಕೊಂಡು ಶರಷಟ್ಪದಿಯನ್ನು ನಾವು ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಶರಷಟ್ಪದಿ ಮೊದಲು ಎರಡನೇ ನಾಲ್ಕನೇ ನಾಲ್ಕನೇ ಚರಣದ ಐದನೆಯ ಕರಿ ಕರಿಕಲೆ ಮೂರು ಮೂರ್ ಆರರೊಳಂ ರವಿ ಗುರುವರಿ ವರ ಬುಧ ಪೇಳದು ಅನ್ನುವಂಥ ಪದ್ಯ ಇಲ್ಲಿ ಬರ್ತದೆ ಹೀಗೆ ಈ ಸೂತ್ರದೊಳಗೆ ಶರಷಟ್ಪದಿ ಮೊದಲ ಎರಡನೇ ನಾಲ್ಕನೇ ಚರಣದ ಚರಣದ ಐದನೇ ಪಾದದೊಳಂ ಕರಿಕಲೆ ಮೂರಾರರೊಳಂ ರವಿ ಗುರುವರಿ ವರ ಬುದಂ ಪು ಅನ್ನುವಂಥ ಏನು ಸಾಲಿತ್ತು ಇದ್ರ ಪ್ರಕಾರ ಶರಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಐದನೇ ಪಾದಗಳಲ್ಲಿ ನಾಲ್ಕು ಮಾತ್ರೆಗಳ ಎರಡು ಗಣಗಳು ಬರುತ್ತವೆ ಮೂರು ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಗಳ ಮೂರು ಗಣಗಳು ಮೇಲೊಂದು ಗುರು ಬರುತ್ತದೆ ಒಟ್ಟು ಮಾತ್ರೆಗಳು ಮೂವತ್ತು ಪ್ಲಸ್ ಮೂವತ್ತು ಅಂದರೆ ಅರ್ಧಕ್ಕೆ ಮೂವತ್ತು ಇನ್ನೂ ಅರ್ಧಕ್ಕೆ ಮೂವತ್ತು ಒಟ್ಟು ಅರುವತ್ತು ಮಾತ್ರೆಗಳು ಶರ ಷಟ್ಪದಿಯಲ್ಲಿ ಬರ್ತವೆ ಮೂರು ಮತ್ತು ಆರನೆಯ ಪಾದಗಳ ಕೊನೆಯಲ್ಲಿ ಲಘುವಿದ್ದರೂ ಕೂಡ ಗುರು ಮಾಡಿಕೊಳ್ಳಬೇಕು ನಾವು ಮಾತ್ರಾ ಷಟ್ಪದಿಗಳಲ್ಲಿ ಅತ್ಯಂತ ಚಿಕ್ಕದು ಅಂದರೆ ಇದು ಶರ ಷಟ್ಪದಿ ಆಗ್ತದೆ ಪೂರ್ವಾರ್ಧ ಮತ್ತು ಉತ್ತರಾರ್ಧಗಳ ಕೊನೆಗೆ ಯತಿ ಬರುತ್ತದೆ ಇದರಲ್ಲಿ ಜಗಣ ಎನ್ನುವುದು ಬರಕೂಡದು ಇದನ್ನು ವಿದ್ಯಾರ್ಥಿಗಳು ಕಂಡುಪಾಠ ಮಾಡಿಬಿಡ್ಬೇಕು ಷಟ್ಪದಿ ಅಂದ್ರೆ ಏನಪ್ಪಾ ಅನ್ನೋದಕ್ಕೆ ಇಷ್ಟು ಎಲ್ಲದಕ್ಕೂ ಇದೇ ಥರ ಇರ್ತದ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿರ್ತಾವೆ ಮೂರು ಆರನೇ ಸಾಲುಗಳು ಸಮ ಆಗಿರ್ತಾವ ಮೇಲೊಂದು ಗುರು ಬರ್ತದ ಒಟ್ಟು ಮಾತ್ರೆಗಳು ಹೇಳಬೇಕು ಮತ್ತು ಕೊನೆಗೆ ಯತಿ ಬರ್ತದ ಮಾತ್ರ ಷಟ್ಪದಿಗಳಿಗೆ ಸಣ್ಣದೋ ದೊಡ್ಡದೋ ಮಧ್ಯಮನೋ ಅದು ಹೇಳಬೇಕು ಪೂರ್ವ ಮತ್ತು ಉತ್ತರಾರ್ಧ ಕೊನೆಗಳಿಗೆ ಎತಿ ಬರ್ತದೆ ಅಂತ ಹೇಳಬೇಕು ಬರದೇ ಇರ್ತಕ್ಕಂಥ ಗಣವನ್ನು ಹೇಳಿಬಿಟ್ರೆ ಷಟ್ಪದಿಯನ್ನು ನೀವು ಸಂಪೂರ್ಣವಾಗಿ ತಿಳಿದುಕೊಂಡಂಗೆ ಆಗ್ತದ ಈಗ ನಾವು ಷಟ್ಪದಿಯ ಉದಾಹರಣೆಯನ್ನು ನೋಡಿ ಈ ನಿಯಮಗಳು ಅದಕ್ಕೆ ಅಪ್ಲೈ ಆಗ್ತಾವೋ ಇಲ್ಲೋ ಅನ್ನೋದನ್ನು ನಾವು ಈಗ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಇಲ್ಲಿ ಏನಪ್ಪ ಅಂದ್ರೆ ಪ್ರಸ್ತಾರ ಹಾಕುವುದನ್ನು ಈಗ ನಾವು ಪ್ರಾರಂಭ ಮಾಡೋಣ ಈ ಸ್ಲೈಡ್ನಲ್ಲಿ ಷಟ್ಪದಿಗೆ ಪ್ರಸ್ತಾರ ಹಾಕುವುದನ್ನು ನಾವು ಪ್ರಾಯೋಗಿಕವಾಗಿ ನೋಡ್ತಾ ಇದ್ದೀವಿ ಇಲ್ಲೇನಾಗ್ತದೆ ಅಂತಂದರೆ ನೋಡ್ರಿ ಒಟ್ಟು ಆರು ಸಾಲುಗಳು ಈ ಶನ ಕರುಣೆಯ ನಾಶಿಸುವಯದಿಂದ ಅದನ್ನು ನಾನು ಏನು ಮಾಡಿದ್ದೀನಿ ಮೂರು ಸಾಲ ಒಂದು ಕಡೆಗೆ ಮೂರು ಸಾಲು ಇನ್ನೊಂದು ಕಡೆಗೆ ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಆರು ಸಾಲಗಳು ಕೂಡ ನಿಮ್ಮ ಕಣ್ಣಿಗೆ ಕಾಣಬೇಕು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಮೊದಲ ಅರ್ಧಕ್ಕೆ ನಾವೀಗ ಪ್ರಸ್ತಾರವನ್ನು ಹಾಕ್ತಾ ಇದ್ದೀವಿ ಈಗ ಏನಾಗ್ತದೆ ನೋಡಿ ಈ ಅನ್ನೋದು ದೀರ್ಘ ಸ್ವರ ಇರೋದ್ರಿಂದ ಅದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ ಚೂರು ಅದನ್ನು ಹಿಂದೆ ತಗೊಳ್ಳೋಣ ಈ ಒಂದೇ ಎರಡು ಅಕ್ಷರಗಳು ಲಘು ಇವೆ ಲಘು ಲಘು ಸ್ವಲ್ಪ ಹಿಂದೆ ತಗೊಳ್ಳೋಣ ಕ ರು ಆಯಿತಾ ಈಶನ ಕರುಣಯ ಇದು ಏನಂತಂದ್ರೆ ಪ್ರಸ್ತಾರ ಹಾಕಿದ್ವಿ ಇನ್ನು ಎರಡನೇ ಸಾಲಿಗೆ ನಾವು ಬರ್ತಾ ಇದ್ದೀವಿ ಎರಡನೇ ಸಾಲು ಏನಾಗ್ತದೆ ನೋಡೋಣ ನಾ ಅನ್ನೋದು ದೀರ್ಘ ಇದೆ ಅದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ ಮತ್ತೆ ಶಿಶು ಇದು ಲಘು ಲಘು ವಿನಯದಿ ಮತ್ತೆ ಅವು ಅಷ್ಟು ಎಲ್ಲ ಅಕ್ಷರಗಳು ರುಸುವ ಇರೋದರಿಂದ ಅವು ಕೂಡ ಇಲ್ಲಿ ಲಘು ಲಘು ಆಗ್ತವೆ ಲಘು 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 ಲ ಆಯಿತಾ ಈಗ ಮತ್ತೆ ಮೂರನೇ ಸಾಲಿಗೆ ಬರೋಣ ಆನಂತರ ವಿಂಗಡಣೆ ಮಾಡೋಣ ಇಲ್ಲಿ ಮತ್ತೆ ದೀರ್ಘ ಇರೋದರಿಂದ ಇದಕ್ಕೆ ನಾವು 3ನೇ ಸಾಲಿಗೆ ಹೋಗ್ತಾ ಇದ್ದೀವಿ 3ನೇ ಸಾಲಿಗೆ ನಾವು ಹೋಗ್ತಾ ಇದ್ದೀವಿ ಕರೆಕ್ಟ್ ಹಾ ಇಲ್ಲಿ ನಾವು 3ನೇ ಸಾಲಿಗೆ ಹೋಗ್ತಾ ಇದ್ದೀವಿ ಮೂರನೇ ಸಾಲಿನಲ್ಲಿ ದಾಸನ ಸ ನ ಹಾ ಅನ್ನೋದು ದೀರ್ಘ ಇದೆ ಹಾಗಾಗಿ ಅದಕ್ಕೆ ನಾವು ಗುರು ಹಾಕ್ತಾ ಇದ್ದೀವಿ ಆಮೇಲೆ ಗೆ ಬರ್ತದೆ ಅದಕ್ಕೆ ನಾವು ಲಘು ಹಾಕಿದ್ವಿ ಮತ್ತು ಗುರು ಬರ್ತದೆ ಎ ದೀರ್ಘಾಕ್ಷರ ಇರೋದ್ರಿಂದ ಸ್ವಲ್ಪ ಮುಂದೆ ಹೋಗಿ ನಿ ಅಕ್ಷರದ ಮೇಲೆ ಮತ್ತೆ ನಾವು ಗುರು ಹಾಕ್ತಾ ಇದ್ದೀವಿ ಆ ನಂತರ ಮಾನವಿ ಕಡೆಗೆ ಹೋಗ್ತಾ ಇದ್ದೀವಿ ಈಗ ಮ ಅನ್ನೋದು ಲಘು ಆಗ್ತದೆ ನ ಲಘು ಆಗ್ತದೆ ಆಮೇಲೆ ಕೊನೆಗೆ ಗುರುವನ್ನು ಹಾಕ್ತಾ ಇದ್ದೀವಿ ಓಕೆ ಈಗ ನಾವು ನೋಡಿ ಮೂರು ಗಣಗಳನ್ನು ಮೂರು ಸಾಲುಗಳಿಗೆ ಪ್ರಸ್ತಾರ ಹಾಕ್ಕೊಂಡಿದ್ದೀವಿ ಈಗ ನಿಯಮ ಏನು ಹೇಳ್ತದ ಒಂದು ಎರಡು ನಾಲ್ಕು ಐದನೇ ಸಾಲುಗಳಲ್ಲಿ ಏನಿರಬೇಕು ನಾಲ್ಕು ಮಾತ್ರೆಗಳ ಎರಡು ಗಣಗಳು ಬರಬೇಕು ಅಂತ ಇದೆ ನಾಲ್ಕು ಮಾತ್ರೆ ಅಂದ್ರೆ ನೋಡ್ರಿ ಲಘು ಎರಡು ಆಮೇಲೆ ಗುರು ಎರಡು ಇವೆರಡಕ್ಕೂ ಸೇರಿ ನಾಲ್ಕು ಹಾಕಿದ್ವಿ ಗಣ ವಿಂಗಡಣೆ ಮಾಡಿದ್ವಿ ಮತ್ತು ಇಲ್ಲಿ ನಾಲ್ಕು ಇದೆ ಈ ನಾಲ್ಕು ಅಕ್ಷರಗಳಿಗೆ ಗಣ ವಿಂಗಡಣೆ ಮಾಡಿದ್ವಿ ನಾಲ್ಕು ಆಯಿತಾ ಹಾಗೆ ಮತ್ತೆ ಎರಡನೇ ಸಾಲಿಗೆ ಬರ್ತಾ ಇದ್ದೀವಿ ಇಲ್ಲಿ ಮತ್ತೆ ಗುರು ನಾಶಿಸು ಇಲ್ಲೊಂದು ಗಣ ವಿಂಗಡಣೆ ಇದೆ ಆ ನಂತರ ಮೂರನೇ ಸಾಲಿಗೆ ಬರ್ತಾ ಇದ್ದೀವಿ ದಾಸನ ದಾಸನ ಮೂರ ಎರಡ ಮತ್ತೆ ಮೂರು ಮತ್ತು ಮೂರು ಲಾಸ್ಟ್ಗೆ ಒಂದು ಗುರು ಉಳಿತದ ಮೊದಲನೇ ಅರ್ಧ ಏನು ಹೇಳುತ್ತೆ ನೋಡ್ರಿ ಒಂದು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಎರಡು ಗಣಗಳು ಬಂದವು ಮೂರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಮೇಲೊಂದು ಗುರು ಬಂದಿದೆ ಇದರಂಗೆ ಇನ್ನೂ ಅರ್ಧ ಇರ್ತದೆ ಈಗ ನಾವು ಈ ಕಡೆಗೆ ಪ್ರಸ್ತಾರ ಹಾಕ್ಕೊಂಡು ಆ ನಂತರ ಕಂಪ್ಲೀಟಾಗಿ ಇದನ್ನು ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನ ಮಾಡೋಣ ಈಗ ನೋಡ್ರಿ ಇಲ್ಲಿ ಕ್ಷೇ ಅಂತ ಇದೆ ದೀರ್ಘಾಕ್ಷರ ಇದೆ ಇದರಲ್ಲಿ ಹಾಗಾಗಿ ಇದಕ್ಕೆ ನಾವು ಗುರು ಹಾಕಿದ್ವಿ ಮುಂದುವರೆದು ಶೋ ಬರ್ತದೆ ಲಘು ಬರ್ತದ ಲಘು ಬರ್ತದ ಆಮೇಲೆ ವಿಧ ವಿಧ ಲಘು 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 ಆಯಿತು ನೆಕ್ಸ್ಟ್ ಎರಡನೇ ಸಾಲಿಗೆ ಬರ್ತೀವಿ ಮತ್ತೆ ಪಾಷದ ಅಂತಿದೆ ಇಲ್ಲಿ ದೀರ್ಘ ಆಗ್ತದ ಹಾಗಾಗಿ ಇದಕ್ಕೆ ನಾವು ಗುರು ಹಾಕಿದ್ವಿ ಮುಂದೆ ಶವ ಅನ್ನೋದು ಲಘು ಲಘು ಮತ್ತು ಹರಿದು ಅಷ್ಟು ಲಘು ಇದೆ ವಿ ಅನ್ನೋದು ಕೂಡ ಲಘು ಆಗ್ತದೆ ನೆಕ್ಸ್ಟ್ ಮೂರನೇ ಸಾಲಿಗೆ ಬರ್ತಾ ಇದ್ದೀವಿ ಲ ಅಂತಿದೆ ಇದನ್ನು ಸ್ವಲ್ಪ ಮುಂದೆ ತಗೊಳ್ಳುವ ಲ ಅನ್ನೋದು ದೀರ್ಘ ಆಯಿತು ಸ ಅನ್ನೋದು ಲಘು ಆಯಿತು ಮತ್ತೆ ದಿ ಅನ್ನೋದು ಲಘು ಆಯಿತು ಮತ್ತು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಾಕಿದ್ವಿ ಮತ್ತೆ ಲಘು ಆಗ್ತಾ ಇದೆ ಲಘು ಮತ್ತೆ ಲಘು ಮತ್ತೆ ಲಘು ಮತ್ತೆ ಲಘು ಲಘು ನತನ ಮುಗಿತು ಕೊನೆ ಅಕ್ಷರ ಅದು ಗುರು ಆಗ್ತದೆ ಯಾಕಂದರೆ ಅದು ದೀರ್ಘಾಕ್ಷರ ಇದೆ ಓಕೆ ಇದಕ್ಕೆ ಕೂಡ ನಾವು ಗುರು ಹಾಕಿದ್ವಿ ಈಗ ನಾಲ್ಕು ನಾಲ್ಕು ಅಕ್ಷರಗಳಿಗೆ ಒಂದರಂತೆ ನಾವು ಗಣ ನಾಲ್ಕು ನಾಲ್ಕು ಮಾತ್ರೆಗಳಿಗೆ ಒಂದರಂತೆ ಗಣ ನಾವು ವಿಂಗಡಣೆ ಮಾಡಬೇಕು ನಾಲ್ಕು ಇದೆ ನಾಲ್ಕು ಮತ್ತೆ ನಾಲ್ಕು ನಾಲ್ಕು ಹಾಗೆ ಕೆಳಗಡೆ ಬಂದಾಗ ಮತ್ತೆ ಇಲ್ಲಿ ಪಾಶವ ಗುರು ಲ ಇಲ್ಲಿ ಕತ್ತರಿಸ್ಕೊಳ್ಬೇಕು ಕತ್ತರಿಸ್ಕೊಂಡ್ವಿ ಆನಂತರ ಮತ್ತೆ ಮೂರನೇ ಸಾಲಿಗೆ ಬಂದಾಗ ನಾಲ್ಕು ಮತ್ತೆ ನಾಲ್ಕು ಮತ್ತೆ ನಾಲ್ಕು ಮತ್ತು ಲಾಸ್ಟಿಗೊಂದು ಗುರು ಓಕೆ ಇದು ಏನಪ್ಪ ಅಂದರೆ ಷಟ್ಪದಿಯ ಲಕ್ಷಣ ಆಯಿತು ಈಗ ನೋಡೋಣ ಷಟ್ಪದಿಯ ನಿಯಮ ಏನು ಹೇಳುತ್ತಿತ್ತು ಷರಷಟ್ಪದಿದು ಒಂದು ಎರಡು ನಾಲ್ಕು ಐದು ಒಂದು ಎರಡು ನಾಲ್ಕು ಐದನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಎರಡೆರಡು ಗಣಗಳು ಬರಬೇಕು ಎರಡು 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 ನಾಲ್ಕು ಮಾತ್ರೆ ಎರಡು ಗಣಗಳು ಬಂತು ಮೂರನೇ ಮತ್ತು ಆರನೇ ಸಾಲಿನಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರಬೇಕು ಮೇಲೊಂದು ಗುರು ಬರಬೇಕು ಅಂತ ಇದೆ ಆ ಪ್ರಕಾರ ಇದು ಇದೆ ಹೀಗಿದ್ರೆ ಏನಂತಾರೆ ಇದಕ್ಕೆ ಷರಷಟ್ಪದಿ ಅಂತೇಳಿ ಕರೀತಾರ ಕೊನೆಯ ಅಕ್ಷರ ದೀರ್ಘ ಇದೆ ಓಕೆ ಅದಕ್ಕೆ ನಾವು ಗುರು ಹಾಕಿದ್ದೀವಿ ಒಂದು ವೇಳೆ ಅದು ದೀರ್ಘ ಇರದೇ ಹೋದರೂ ಕೂಡ ಅದನ್ನು ನಾವು ಗುರು ಮಾಡಿಕೊಳ್ಬೇಕು ಅಂತ ಇದೆ ಇನ್ನು ಮೂರು ಮತ್ತು ಆರನೇ ಸಾಲಿನ ಕೊನೆ ಅಕ್ಷರದ ನಂತರ ಯತಿ ಬರುತ್ತದೆ ಅಲ್ಲಿಗೆ ನಾವು ಉಸಿರು ನಿಲ್ಲಿಸಬೇಕು ಹೇಗೆ ಈಶನ ಕರುಣೆಯ ನಾಶಿಸುವ ದಾಸನ ಹಾಗೆ ನಿಮನವೇ ಅಲ್ಲಿಗೆ ನಿಲ್ಲಿಸಬೇಕು ನೆಕ್ಸ್ಟ್ ಮತ್ತು ಕ್ಲೇಶದಿ ವಿಧ ವಿಧ ಪಾಶವ ಹರಿದು ವಿಲಾಸದಿ ಸತ್ಯವ ತಿಳಿಮನವೇ ಅಲ್ಲಿಗೊಂದು ನಿಲ್ಲಿಸಬೇಕು ಇದೇನಪ್ಪ ಅಂದ್ರೆ ಯತಿ ಅಲ್ಲಿಗೆ ಬರುತ್ತದೆ ಅರ್ಥ ಸ್ಪಷ್ಟತೆಯನ್ನು ನಮಗೆ ಕೊಡ್ತದೆ ಅಂತ ಹೇಳುವಂಥದ್ದು ಉಳಿದ ಷಟ್ಪದಿಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಚಿಕ್ಕ ಷಟ್ಪದಿ ಆಗಿದೆ ಅನ್ನೋದನ್ನು ಕೂಡ ನೋಡಬೇಕು ಇನ್ನು ಇದರಲ್ಲಿ ಜ ಗಣ ಬರಬಾರ್ದು ಅಂತ ನಿಯಮ ಇದೆ ಜ ಗಣ ಅಂದರೆ ನಡುವೆ ಗುರು ಇರತಕ್ಕಂಥ ಆ ಕಡೆ ಈ ಕಡೆ ಲಘು ಇರಬೇಕು ನಡುವೆ ಗುರು ಬರಬೇಕು ಅಂತಹ ಯಾವುದಾದ್ರೂ ಗಣ ಇದೆನಾ ಯಾವುದು ಇಲ್ಲಿ ಇಲ್ಲ ನೋಡಿರಿ ಆ ಥರ ಬೇರೆ ಇಲ್ಲಿ ಜ ಗಣ ಅನ್ನೋದು ಇಲ್ಲಿ ಬಂದಿಲ್ಲ ಹಾಗೆ ಬರಬಾರ್ದು ಅನ್ನುವಂಥದ್ದು ಶರಷಟ್ಪದಿಯ ನಿಯಮ ಇದೆ ಇನ್ನೊಂದು ಪಾಯಿಂಟ್ ಅವ್ರು ಹೇಳಿದರು ಏನಪ್ಪ ಅಂತಂದ್ರೆ ಇಲ್ಲಿ ಆದಿಪ್ರಾಸ ನಿಯತವಾಗಿ ಬರುತ್ತದೆ ಅಂತ ಆದಿಪ್ರಾಸ ಅಂದ್ರೇನು ರೀ ಈಶನ ನಾಶಿಸು ದಾಸನ ಕ್ಲೇಶದ ಪಾಶವ ಅಂತೇಳಿ ಎರಡೆರಡು ಸಾಲಿಗೆ ಒಂದು ಎರಡನೇ ಸಾಲಿನಲ್ಲಿ ಪ್ರಾಸ ಇದೆ ನೋಡಿ ಈಶನ ಅಂತಿದೆ ನಾಶಿಸು ಇದೆ ಈಶ ನಾಶ ಹಾಗೆ ಕ್ಲೇಶ ಪಾಶ ಮೂರು ನಾಲ್ಕರಲ್ಲಿ ಹೀಗಿದೆ ಮೂರು ಆರಕ್ಕೂ ನೋಡಿದ್ರೆ ಅದು ಕೂಡ ದಾಸನ ಲಾಸದಿ ಅಂತ ಬರೋದರಿಂದ ಅಲ್ಲೂ ಕೂಡ ಪ್ರಾಸ ಬರೋದನ್ನು ನಾವು ನೋಡ್ತೀವಿ ಹೀಗೆ ಷಟ್ಪದಿಯಲ್ಲಿ ಮತ್ತು ಎಲ್ಲ ಷಟ್ಪದಿಗಳಲ್ಲೂ ಕೂಡ ಆದಿ ಪ್ರಸ ಪ್ರಾಸವು ಕೂಡ ಇರ್ತದೆ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೇಕು ಹೀಗೆ ಶರಷಟ್ಪದಿ ಅಂತಂದ್ರೆ ಏನು ಅನ್ನೋದನ್ನು ನಾವು ಅರ್ಥೈಸ್ಕೊಂಡಿದ್ದೀವಿ ವಿದ್ಯಾರ್ಥಿಗಳೇ ಈ ಒಂದು ಸ್ಲೈಡ್ನಲ್ಲಿ ನಾವೇನು ಎಷ್ಟು ಹೊತ್ತಿನವರೆಗೆ ಪ್ರಸ್ತಾರವನ್ನು ಹಾಕಿದ್ದೀವಿ ಪ್ರಸ್ತಾರ ಹಾಕೋದಂದ್ರೆ ಏನಂದ್ರೆ ಹೀಗೆ ಸಾಲುಗಳನ್ನು ಬರ್ಕೊಂಡು ಮೇಲೆ ಲಘು ಗುರುಗಳನ್ನು ಹಾಕೋದು ಅದಕ್ಕೆ ಪ್ರಸ್ತಾರ ಹಾಕೋದು ಗಣ ವಿಂಗಡಣೆ ಅಂದ್ರೇನು ಶರಷಟ್ಪದಿಯ ನಿಯಮದಂತೆ ಇಲ್ಲಿ ನಾವು ಗಣಗಳನ್ನು ವಿಂಗಡಣೆ ಮಾಡಿದ್ದೀವಿ ಶರಷಟ್ಪದಿ ಏನಪ್ಪ ಪ್ರತಿ ಪ್ರತಿ ಸಾರಿ ನಾಲ್ಕು 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 ಮಾತ್ರೆಗಳನ್ನು ಒಡ್ಕೊಂಡು ಬಿಡೋದು ಒಂದು ಸಾಲು ಎರಡನೇ ಸಾಲಿನಲ್ಲಿ ನಾಲ್ಕು ಮಾತ್ರೆ ಎರಡು ಗಣ ಮೂರನೇದರಲ್ಲಿ ಒಂದನೇ ಸಾಲಿನ ಒಂದೂವರೆ ಪಟ್ಟು ಮೇಲೊಂದು ಗುರು ಅದೇ ಅರ್ಧದಂತೆ ಉಳಿದ ಅರ್ಧ ಕೂಡ ಇರ್ತದೆ ಆ ಲಕ್ಷಣ ಇಲ್ಲಿ ಸಂಪೂರ್ಣವಾಗಿ ಇದೆ ಆದ್ದರಿಂದ ಶರ ಷಟ್ಪದಿ ಅಂತ ಹೇಳಿ ಕರೀತಾರ ಇಷ್ಟು ಹೊತ್ತಿನವರೆಗಿನ ಈ ಒಂದು ಪಾಠದ ಸಾರಾಂಶ ಏನಪ್ಪ ಅಂತಂದ್ರೆ ಮೊದಲೆರಡು ಪಾದಗಳಲ್ಲಿ ಸಮಾನ ಸಂಖ್ಯೆಯ ಮಾತ್ರೆಗಳಿರುತ್ತವೆ ಮೂರನೆಯದರಲ್ಲಿ ಅವುಗಳ ಅರ್ಧವನ್ನು ಹೆಚ್ಚಾಗಿ ಸೇರಿಸಿ ಒಂದು ಗುರುವನ್ನು ತಂದರೆ ಷಟ್ಪದಿಯಾಗುತ್ತದೆ ಎಲ್ಲ ಷಟ್ಪದಿಗಳಿಗೂ ಕೂಡ ಈ ಮಾತು ಅನ್ವಯ ಆಗ್ತದೆ ಇನ್ನು ಷಟ್ಪದಿಗಳಲ್ಲಿ ಶರಕುಸುಮ ಭೋಗಭಾಮಿನಿ ಪರಿವರ್ಧಿನಿ ವಾರ್ಧಕಗಳ ಅಂತೇಳಿ ಆರು ವಿಧಗಳಿವೆ ಕಲ್ಲರ್ಸ ಮಿಶ್ರ ಷಟ್ಪದಿಯ ಒಂದು ಕೃತಿಯನ್ನು ಬರೆದಿದ್ದಾನೆ ಅದರ ಹೆಸರು ಜನವಶ್ಯ ತಿಳ್ಕೊಂಡು ಪ್ರತಿ ಸಂಧಿಯಲ್ಲೂ ಕೂಡ ಶರ ಷಟ್ಪದಿಗಳನ್ನು ಬಳಸ್ಕೊಂಡಿದ್ದಾನೆ ಅಂತೇಳಿ ಈ ಪಾಠದ ಸಾರಾಂಶ ಈ ಒಂದು ಪಾಠಕ್ಕೋಸ್ಕರ ನಾನು ಆಕರ ಗ್ರಂಥಗಳಾಗಿ ಕನ್ನಡ ಛಂದೋ ವಿಕಾಸವನ್ನು ಡಾಕ್ಟರ್ ಬಿ ಎಸ್ ಕರ್ಕಿಯವರು ಬರೆದಿರ್ತಕ್ಕಂಥ ಪುಸ್ತಕ ಡಾಕ್ಟರ್ ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರ ಕನ್ನಡ ಛಂದ ಸ್ವರೂಪವನ್ನು ಆರಾಮಿತ್ರರವರ ಛಂದೋಮಿತ್ರವನ್ನು ಕುವೆಂಪುರವರ ಕನ್ನಡ ಕೈಪಿಡಿಯನ್ನು ನಾನು ಬಳಸ್ಕೊಂಡಿದ್ದೀನಿ ಇಷ್ಟು ಹೊತ್ತಿನವರಿಗೆ ಈ ಪಾಠ ಇದು ತಮ್ಮ ಅಧ್ಯಯನಕ್ಕೆ ಅನುಕೂಲವಾಗಲಿ ಅಂತೇಳಿ ಹಾರೈಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು